ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾಗೇಶ್ ಗೌಳೆ ಎಂಬ ಭ್ರಷ್ಟ ಅಧಿಕಾರಿ ಇಡೀ ಸಹಕಾರಿ ಕ್ಷೇತ್ರವನ್ನು ಮುಳುಗಿಸಲು ಹೊರಟಿದ್ದಾರೆ ಎಂದು ಬೇಳೂರು ಗೋಪಾಲಕೃಷ್ಣ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಬೇಳೂರು ಗೋಪಾಲಕೃಷ್ಣ, ನಾಗೇಶ್ ಗೌಳೆ ಕಡು ಭ್ರಷ್ಟ 420 ಇತನಿಗೆ ಜೆಆರ್ ಆಗಿ ಪ್ರಮೋಷನ್ ಆಗಿದೆ. ಬಿಜೆಪಿ ಏಜೆಂಟ್ ಹಾಗೂ ರಾಘವೇಂದ್ರ ಚೇಲ ಆಗಿ ಪ್ರಮೋಷನ್ ಆದರೂ ಇಲ್ಲೇ ಇದ್ದಾನೆ ಎಂದು ಅಧಿಕಾರಿಯ ವಿರುದ್ಧ ಆರೋಪ ಮಾಡಿದ್ದಾರೆ. ಒಟ್ಟಿನಲ್ಲಿ ಬೇಳೂರು ಅವರು ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಬಾರಿ ಮಾಡಿಕೊಂಡು ಇವತ್ತು ಇಲ್ಲಿದ್ದಾನೆ. ಇದಕ್ಕೆ ಮುಂದಿನ ದಿನದಲ್ಲಿ ನಾವು ಸುಮ್ಮನೆ ಕೂರುವಂಥ ಪ್ರಶ್ನೆ ಇಲ್ಲ. ಬಿಜೆಪಿಯವರು ಏನು ಹೇಳ್ತಾರೆ ಅಷ್ಟೇ, ಅದ್ರ ಮುಂದೆ ಹೋಗಲ್ಲ ಅವನು. ಮತ್ತು ಅವ್ರೇನು ಎಷ್ಟು ದುಡ್ಡು ಹೊಡಿ ಅಂತಾರೆ ಅಷ್ಟು ದುಡ್ಡು ಹೊಡ್ತಿದ್ದೆ ಅಂತ ಅಂದ್ಬಿಟ್ಟು ರಾಘವೇಂದ್ರ ಅವನು ವಜಾ ಮಾಡಬೇಕು, ಇಲ್ಲಾಂದರೆ ಅವನು ಇವರು ವಜಾನೂ ಮಾಡಬೇಕಾಗಿದೆ. ತನಿಖೆ ಆಗಬೇಕು, ಲೋಕಾಯುಕ್ತ ಅಥವಾ ACB ತನಿಖೆ ಆಗಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ. ಬಗ್ಗೆದೇನಾದ್ರೆ ಇದ್ರೆ ನಮ್ಮ ಶಿವಶಂಕರ್ ಒಂದೆರಡು ಮಾತಾಡ್ತಾರೆ. ಇವತ್ತು ನಂಬರ್ ಒನ್ ಸೊಸೈಟಿಗಳು ನಮ್ಮ ಶಿಕಾರಿಪುರದಲ್ಲಿ, ನಮ್ಮ ಸಂಘಗಳು ಶಿಕಾರಿಪುರದಲ್ಲಿ ಇವತ್ತು 125 ಹಾಲು ಉತ್ಪಾದಕ ಸಹಕಾರ ಸಂಘಗಳಿದ್ದಾವೆ. 125 ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲೂ ಕೂಡ ನಾವು ಇಲಾಖೆ ಸಹಕಾರ ಇಲ್ಲದೆ ಇವತ್ತು ಇಲಾಖೆ ಏನು ಗಮನಿಸ್ದಾಗಿದ್ದರೂ ಕೂಡ ನಾವು ಕಾನೂನು ಚೌಕ ನಡೆಯಲು ಎಲ್ಲ ಸಂಘಗಳು ಇವತ್ತು ಚೆನ್ನಾಗಿ ನಡ್ಕೊಂಬರ್ತಾ ಇದ್ದರೆ ಅದಕ್ಕೆ ಬೆನ್ನೆಲುಬನ್ನು ನಿಂತಾಗೆ ನಮ್ಮ ಸಂಘದಲ್ಲೇ ಬಂದುಬಿಟ್ಟು ಸುಮ್ಮನೆ ಇಲ್ಲ ಬಾರದು ಆ ಕಿರುಕುಳನ್ನು ಮಾಡೋದು, ನಮಗೆ ಆರೋಪಗಳು ನಮಗೆ ಹೊರಿಸೋದು ಅಂಥ ಕೆಲಸವನ್ನು ಇವತ್ತು ಈ ನಾಗೇಶ್ ಡುಂಗ್ರಿ ಅವ್ರ ಮುಖಾಂತರ ಇವತ್ತು ನಡೀತಾ ಇದೆ. ನಿಮ್ಗೆ ಗೊತ್ತಿರಲಿ, ಶಿಕಾರಿಪುರದಲ್ಲಿ ಒಂದೇ ರೂಮಲ್ಲಿ ಸುಮಾರು 8-10 ಸೊಸೈಟಿಗಳು ಕಾರ್ಯನಿರ್ವಹಣೆ ಮಾಡ್ತಿದ್ದಾವೆ. ವಜಾ ಮಾಡಿ ಅಂತ ಹೇಳಿದ್ರೆ ಏನು ಕ್ರಮ ತೊಗೊಳ್ತಿಲ್ಲ. ಅದರಿಂದ ನಾಳೆ ಮಾನ್ಯ ಸಿದ್ದರಾಮಯ್ಯವರು ಮತ್ತು ಒಬ್ಬ ಭ್ರಷ್ಟ ಅಧಿಕಾರಿಗಳು ಸೇರಿಕೊಂಡು, ಅವನ ಹೆಸರು ನಾಗೇಶ್ ಡೋಂಗ್ರೆ, ಈ ಭ್ರಷ್ಟ ಅಧಿಕಾರಿ ಇಡೀ ಸಹಕಾರಿ ಕ್ಷೇತ್ರವನ್ನು ಮುಳುಗಡೆ ಮಾಡಕ್ಕೆ ಹೊರಟಿದ್ದಾನೆ. ಅದರಲ್ಲೂ ಕಡು ಭ್ರಷ್ಟ 420 ಅಂತ ಹೇಳ್ಬೋದು ಇವನಿಗೆ. ಇವನು DR ಆಗಿ ಶಿವಮೊಗ್ಗದಲ್ಲಿದ್ದಾನೆ, ಅವನಿಗೆ ಪ್ರಮೋಷನ್ ಆಗಿದೆ, ಆದರೆ ಇಲ್ಲಿಂದ ಹೋಗ್ತಾ ಇಲ್ಲ. ಇಲ್ಲಿ BJP ಏಜೆಂಟ್ ಮತ್ತು ರಾಘವೇಂದ್ರನ ಚೀಲ ಕೆಲಸ ಮಾಡ್ತಾ ಇದ್ದಾನಂದರೆ ದುಡ್ಡು ಹೊಡೆದುಕೊಳ್ಳಿಕ್ಕೆ ಇಲ್ಲಿ ಕೂತ್ಕೊಂಡಿದ್ದಾನೆ. ಪ್ರಮೋಷನ್ ಆದಮೇಲೆ JR ಆದಮೇಲೆ ಹೋಗಲೇಬೇಕಲ್ರಿ, ಆದರೆ ಆ ಕೆಲಸ ಮಾಡ್ತಾ ಇಲ್ಲ ಇವನು, ಇಲ್ಲೇ ಕೂತ್ಕೊಂಡಿದ್ದಾನಂದರೆ ಕಡು ಭ್ರಷ್ಟ. ಇವತ್ತು ನೋಡಿ, ನಮ್ಮ ಸಾಗರದ ಆಫೀಸಲ್ಲೂ ಸಹ ಒಳ್ಳೆ ಕೆಲಸ ಮಾಡಿದ್ರು ಹಿಂದೆ ಇಂದುಧರ್ ಗೌಡರು ಮತ್ತು ಸೂರ್ಯನಾರಾಯಣ ಅಂತೇಳಿ, ಅವ್ರನ್ನೂ ಸಹ ಈ ರಾಘವೇಂದ್ರನ ಈ ಥರದ ಕೇಳಿ ವಜಾ ಮಾಡಿದ. ಮೊನ್ನೆ 7 ಜನ ನಮ್ಮ ಈ ನ್ಯಾಯಾಲಯದಲ್ಲಿ DCC ಬ್ಯಾಂಕಿನ ಸದಸ್ಯ ನಿರ್ದೇಶಕರನ್ನ ವಜಾ ಮಾಡಿದ್ರು, ಆದರೆ ಇವತ್ತಿಗೂ ಅದರ ಬಗ್ಗೆ ಅರ್ಜಿ ಸಲ್ಲಿಸೋದಲ್ಲ ಇವರು. ಅದರ ಜೊತೆಗೆ ನಮ್ಮ ಈ ಬ್ಯಾಂಕಿನಲ್ಲಿ ಯಾರ್ಯಾರು ಸದಸ್ಯರುಗಳಿದ್ದಾರೆ ಇವತ್ತು ನೋಡಿ, ಯಾರ್ಯಾರು ಪ್ರಮುಖರಿದ್ದಾರೆ, BJP ಹೇಳ್ದಂಗೆ ಅವ್ರು ವಜಾ ಮಾಡ್ತಾ ಹೋಗ್ತಾನೆ. ಯಾವ ಉದ್ದೇಶದಲ್ಲೂ ಗೊತ್ತಿಲ್ಲ ಇವನಿಗೆ. ಒಟ್ಟಲ್ಲಿ ಆ ಒಂದು ಸಂಸ್ಥೆಯನ್ನು, ರೈತರ ಸಂಸ್ಥೆಯನ್ನು ಹಾಳು ಮಾಡೋಕ್ಕೆ ಇವತ್ತು ಹೊರಟಿದ್ದಾನೆ. ಇವತ್ತು ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ. ಹಾಗೆ ಹಾಲು ಒಕ್ಕೂಟದ ಎಲೆಕ್ಷನ್ ಆಗಬೇಕಾಯಿತು, ಇವತ್ತಿಗೂ ಅದರ ಎಲೆಕ್ಷನ್ ಮಾಡಲಿಲ್ಲ. ಶಿವಮೊಗ್ಗದ್ದು ಇವತ್ತಿಗೂ ಆಗಿಲ್ಲ ನೋಡಿ. ಇವತ್ತು ಸಾಹಿತ್ಯ ಪರಿಷತ್ ಎಲೆಕ್ಷನ್ ಆಗಿದೆ, ಇವತ್ತು MLC ಎಲೆಕ್ಷನ್ ಆಗ್ತಾ ಇದೆ, ಮೊನ್ನೆ MLA ಎಲೆಕ್ಷನು ಮೊನ್ನೆ ಆಗಿದೆ. ಏನು ಎಲೆಕ್ಷನ್ ಆದರೂ ಸಹ ಇವನು ಉದ್ದೇಶ ಕೊಡ್ತಾ ಇಲ್ಲ. ಅವನು ಕಾರಣ ಇದೆ ಇವನಿಗೆ. ಅದರ ಜೊತೆಗೆ ಸಾಗರದಲ್ಲಿ TAPSMS ಇದೆಯಲ್ಲ BJP ಅದು, ಅದು ಸಂಪೂರ್ಣ ಮುಳುಗೋಗಿದೆ. ಹಾಂ, ಶಿವಶಂಕರಪ್ಪತ್ತಾರೆ, ಆದರೆ ಅದು ಇವತ್ತಿಗೂ ಅದು ವಜಾ ಮಾಡಲ್ಲ ಅವನು, ಅದು BJP ಅದು. ಬೇರೆ ಯಾವುದೇ ಬಂದರೂ ಸಹ ಸುಮ್ಮನೆ ಅದನ್ನು ವಜೆ ಮಾಡೋಕ್ಕೆ ಹೋಗ್ತಾ ಇರ್ತಾನೆ. ಸ್ಟೇ ಸಿಕ್ಕಿದ್ರೂ ಕೆಲವು ಅದಕ್ಕೆ ಅರ್ಜಿ ಹಾಕ್ಸೋದಿಲ್ಲ. ಈ ರೀತಿಯ ಒಬ್ಬ ಭ್ರಷ್ಟ ಅಧಿಕಾರಿ ಇವತ್ತು ಇಲ್ಲಿದ್ದಾನೆ. ಕಾರಣ ಎಷ್ಟೇ ಇವನು ಯಾಕೆ ಇವನು ತೆಗೀತಿಲ್ಲ ಅಂತ ಹೇಳಿದ್ರೆ, ಇವತ್ತು ಯಾಕೆ ವಜೆ ಮಾಡೋಕ್ಕೆ ಹೊರಟಾನೆ ಈ ಹಾಲು ಒಕ್ಕೂಟ ಈ ಥರ ಸಂಘಟನೆಗಳನ್ನು, ಆ ಒಕ್ಕೂಟದಲ್ಲಿ 350 ಗ್ರಾಮ ಪಂಚಾಯತಿಯ ಸದಸ್ಯರಿದ್ದಾರೆ. ನೆನ್ಪಿಡ್ಕೊಳ್ಳಿ ಸ್ನೇಹಿತರೆ,